ಸುದ್ದಿಗಳಿಗೆ ಸ್ವಾಗತ. ನಿಮ್ಮ ದಿನನಿತ್ಯದ ಸುದ್ದಿಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇವತ್ತಿನ ನಮ್ಮ ಚಾನೆಲ್ ನಲ್ಲಿ ಯಾವ ಸುದ್ದಿ ಇದೆ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ತಮ್ಮ ಕಚೇರಿ ಆವರಣದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆಯವರು ಕೊರೋನಾ ರೋಗದಿಂದ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರಿ ಮಾತನಾಡಿದ ಇವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಿದ್ದು ಈ ಸಂದರ್ಭದಲ್ಲಿ ವಿರೋಧ ಪಕ್ಷ ಹಾಗೂ ವಿರೋಧ ಪಕ್ಷದ ನಾಯಕರು ಸರ್ಕಾರಕ್ಕೆ ಸಹಕಾರ ನೀಡಬೇಕು ಹೊರತು ಬರಿ ಟೀಕಿಸುವುದಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಪಕ್ಷದ ಮುಖಂಡರು ಕೋವ್ಯಾಕ್ಸಿನ್ ಲಸಿಕೆ ಇದು ಬಿಜೆಪಿ ಲಸಿಕೆ ಎಂದವರು ಮೊದಲು ತಾವೇ ತೆಗೆದುಕೊಂಡಿದ್ದು ತಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರಿಗೆ ಲಸಿಕೆ ತೆಗೆದುಕೊಳ್ಳುವುದಾಗಿ ಸೂಚನೆ ಕೊಟ್ಟಿದ್ದು ಇರುವುದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಇವತ್ತು ಭಾರತ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಿದ್ದನ್ನು ಪ್ರೇರೇಪಿತವಾಗಿ ವಿರೋಧ ಪಕ್ಷದ ನಾಯಕರುಗಳು ಕೆಲ ವರ್ಗದ ಮಾಧ್ಯಮ ಹಾಗೂ ಸಮುದಾಯಗಳ ಅಡ್ಡಗಾಲು ಹಾಕುತ್ತಿದೆ ಎಂದು ಆರೋಪಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುನಿಲ್ ಹೆಗಡೆ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದರು ಹಾಗೂ ಕೋವಿಡ್ 19 ನಿಯಮಗಳನ್ನು ಪಾಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳು ಮತ್ತು ಬಿಜೆಪಿ ಪುರಸಭೆ ಸದಸ್ಯರು ಭಾಗವಹಿಸಿದರು ಅಂಬೇಡ್ಕರ್ ಅವರು ಮಾಡಿದಂತ ಸಂವಿಧಾನದ ಮೇಲೆ ನರೇಂದ್ರ ಮೋದಿ ಮತ್ತು ಬಿಜೆಪಿ ಪಕ್ಷಕ್ಕೆ ಸಂಪೂರ್ಣವಾದಂತ ಅಭಿಮಾನ ಇದೆ ಆ ಸಂವಿಧಾನದ ಅಡಿಯಲ್ಲೇ ಬರ್ತದೆ ಆ ಸಂವಿಧಾನದ ಅಡಿಯಲ್ಲೇ ನ್ಯಾಯಾಲಯ ಬರ್ತದೆ ನ್ಯಾಯಾಂಗ ವ್ಯವಸ್ಥೆ ಬರ್ತದೆ ಅದರ ಮೇಲೆ ಸಂಪೂರ್ಣ ವಿಶ್ವಾಸ ಐತಿ ಸಂಪೂರ್ಣ ಗೌರವ ಐತಿ ಅದನ್ನು ಅವಹೇಳನ ಮಾಡುವಂಥದ್ದು ಯಾವುದೇ ಇದು ಮಾಡುವಂಥ ಪ್ರಶ್ನೆ ಬಂದಿಲ್ಲ ಅದನ್ನು ತಪ್ಪಾಗಿ ಕೊಡುವಂಥ ಕೆಲಸ ಆಗಬಾರ್ದು ಜನರಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ ವಿಷಯ ಇತ್ತು ಸ್ವಲ್ಪ ಲಾಂಗ್ ಆಗುತ್ತೆ ಅದಕ್ಕೆ ಸಹಜವಾಗಿ ನೀವು ಇಡೀ ಜಗತ್ತಿಗೆ ಗೊತ್ತಾಗ್ತದೆ ಆದರೆ ದುರ್ದೈವದ ವಿಷಯ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎರಡು ಜನ ಎರಡು ವ್ಯವಸ್ಥೆಗಳು ಸರ್ಕಾರಕ್ಕೆ ರಚನಾತ್ಮಕವಾಗಿ ಓದೋ ರಚನಾತ್ಮಕವಾಗಿ ಸಹಾಯ ಮಾಡುವಂಥ ಕೆಲಸ ಒಂದು ಮತ ಹಾಕಿದಂಥ ಪ್ರಜೆಗಳು ಎರಡನೇದು ಗುರುತು ಇವತ್ತಿನ ದಿನ ಏನು ಈ ಎರಡನೇ ಅಲೆಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮೊದಲನೇ ಅಲೆಯ ಬಗ್ಗೆ ನಮ್ಮ ವಿರೋಧ ಪಕ್ಷಗಳು ನಮ್ಮ ಕೆಲವೊಂದು ಬುದ್ಧಿಜೀವಿಗಳು ಕೆಲವೊಂದು ವಿಚಾರಧಾರೆಗಳು ಮರ್ತಂತಾಗ ಮೊದಲನೇ ಅಲೆ ಬಂದಾಗ ಜಗತ್ತಿನ ಮಹಾನ್ ರಾಷ್ಟ್ರಗಳು ತತ್ತರಿಸೋಗಿತ್ತು ಅದೇ ಭಾರತ ದೇಶಕ್ಕೆ ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದರ ಪರಿಣಾಮ ಕಾರಣ ಅವಾಗ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಸೂಕ್ತ ಕಾಲದಲ್ಲಿ ಲಾಕ್ಡೌನ್ ಸೂಕ್ತ ಕಾಲದಲ್ಲಿ ಬೇರೆ ಬೇರೆ ಬಂದೋಬಸ್ತಿಗಳನ್ನು ಮಾಡಿ ಹಲವಾರು ರೀತಿಯ ಪ್ಯಾಕೇಜ್ಗಳನ್ನು ಜನರಿಗೆ ಘೋಷಣೆ ಮಾಡಿ ಜನ ಒಳಗಡೆ ಇರುವಂಥ ವ್ಯವಸ್ಥೆ ಮಾಡಿಕೊಂಡು ಮೊದಲನೇ ಅಲೆಯನ್ನು ಸಮರ್ಥವಾಗಿ ಎದುರಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಆವಾಗ ಇದೇ ವಿರೋಧ ಪಕ್ಷದವರು ಇದೇ ರಾಹುಲ್ ಗಾಂಧಿಯವರು ಇದೇ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಮಾಡಿದ್ದನ್ನು ತಾವು ತೆಗೆದುಕೊಂಡು ಮೋದಿಯವರು ಬರಬಹುದು ಇವರು ಇವರಂದೇ ಆದಂಥ ಒಳಗಾಟದಲ್ಲಿ ಇರಬೇಕು ಅನ್ನುವಂಥ ಕಾರಣದಿಂದ ಈ ಕೋವಿಡ್ ಇದು ಚೈನಾ ಆರ್ಗನೈಸ್ಡ್ ವೈರಸ್ ಈ ಕೋವಿಡ್ ಮುಖಾಂತರ ಚೈನಾ ಜಗತ್ತಿಗೆ ತಟ್ಟಿಕೊಂಡು ಕೂಡಿತ್ತು ಎರಡನೇ ಅಲೆಯ ಮುಖಾಂತರ ಇದನ್ನು ಭಾರತ ದೇಶಕ್ಕೆ ವ್ಯವಸ್ಥಿತವಾಗಿ ಹಬ್ಬುವಂಥ ಕೆಲಸ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಉದಾಹರಣೆಗಾಗಿ ನಮ್ಮ ಭಾರತ ದೇಶಕ್ಕಿಂತ ಬಡ ರಾಷ್ಟ್ರಗಳು ಯಾವುದು ಪಾಕಿಸ್ತಾನ ಅಫ್ಘಾನಿಸ್ತಾನ ಭೂತಾನ್ ಶ್ರೀಲಂಕಾ ಬಾಂಗ್ಲಾದೇಶ ಎಲ್ಲೂ ಇಲ್ಲ ಪೂರ್ವ ನಮ್ಮಷ್ಟು ವ್ಯವಸ್ಥಿತವಾದ ಸಂಪನ್ಮೂಲಗಳು ಇಲ್ಲ ಅವರು ಅದು ಅಲ್ಲಿ ಎಲ್ಲಿದೆ ಈ ರೀತಿಯ ಕೂಡಲೆ ಎಲ್ಲದೆ ಇದು ಯಾವುದೇ ರಾಷ್ಟ್ರಗಳು ನಮ್ಮ ಏಷ್ಯಾ ಖಂಡದಲ್ಲಿ ಅಮೇರಿಕ ಚೀನಾ ಇರ್ಬೋದು ರಷ್ಯಾ ಇರ್ಬೋದು ಜಪಾನ್ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಎರಡನೇ ಅಲೆಯ ಲಕ್ಷಣಗಳು ಭಾರತ ದೇಶದಲ್ಲಿ ಇದು ಪ್ಯಾಂಡಮಿಕ್ ಆಗಿ ಅತಿ ಫಾಸ್ಟ್ ಆಗಿ ಅದುವಂಥ ಕೆಲಸ ಮಾಡಿದರೆ ಇದು ನಮ್ಮ ದೇಶದ ವಿರುದ್ಧ ನಮ್ಮ ದೇಶದ ಅಭಿವೃದ್ಧಿ ವೇಗಕ್ಕೆ ಕಡಿವಾಣ ಹಾಕಲಿಕ್ಕೆ ದೇಶದ ನಾಯಕತ್ವ ದೇಶ ಜಗತ್ತಿನ ನಾಯಕತ್ವ ಕೊಡುವಂಥ ಸನ್ನಿವೇಶವನ್ನು ಕಡಿವಾಣ ಹಾಕಲಿಕ್ಕೆ ಇವತ್ತಿನ ಸರ್ಕಾರ ಮೋದಿ